ದೂದಗಂಗಾ ನದಿಯಲ್ಲಿ ಮುಳುಗಿ ಯುವಕನ ಸಾವು. ಕೆಲಸಕ್ಕಾಗಿ ದತ್ತವಾಡ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಬೆಳಗಾವಿಯ ಯುವಕ ಬುಧವಾರ ಬೆಳಗ್ಗೆ ಮಲಿಕ್ವಾಡ್ ದೂದಗಂಗಾ ನದಿಯ ಸೇತುವೆ ಬಳಿ ಈಜುತ್ತಿದ್ದಾಗ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಯುವಕ ಮೂಲತಃ ಖಾನಾಪುರ ತಾಲೂಕಿನ ಹರೂರಿ ಗ್ರಾಮದವನಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ದತ್ತವಾಡದಲ್ಲಿ ವಾಸಿಸುತ್ತಿದ್ದ. ಮಾಹಿತಿಯ ಪ್ರಕಾರ ಬೆಳಗಾವಿಯ ರಾಹುಲ್ ಬಲಿರಾಮ್ ಶಿವಂತಕರ್ ವಯಸ್ಸು 27 ಕಳೆದ 4 ದಿನಗಳಿಂದ ದತ್ತವಾಡದಲ್ಲಿ ವಾಸಿಸುತ್ತಿದ್ದ. ಬುಧವಾರ ಬೆಳಗ್ಗೆ ಮಲಿಕ್ವಾಡದ ದೂದಗಂಗಾ ನದಿಯ ದಡಕ್ಕೆ ಈಜಲು ಬಂದಿದ್ದ. ಈಜುವಾಗ ಆತ ನೀರಿನಿಂದ ಸುತ್ತುವರಿದು ಧುಮುಕುವ ನೀರಿನಲ್ಲಿ ಮುಳುಗಿದ ಎನ್ನಲಾಗಿದೆ. ಸದಲ್ಗ ಅಗ್ನಿಶಾಮಕ ದಳ ಮತ್ತು ಸದಲ್ಗ ಪೊಲೀಸರು ಯುವಕನ ಶವದ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಘಟನೆಯ ಸುದ್ದಿ ತಿಳಿದ ನಂತರ ಮಲಿಕ್ವಾಡ್ ಮತ್ತು ದತ್ತವಾಡ ಪ್ರದೇಶದಲ್ಲಿನ ಜನರ ಗುಂಪು ಮಲಿಕ್ವಾಡ್ ದೂದಗಂಗಾ ನದಿಯ ದಡದಲ್ಲಿ ಜಮಾಯಿಸಿತ್ತು.